ಅನರ್ಹರ ಬಗ್ಗೆ ಯಡಿಯೂರಪ್ಪ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ತಿರುಗೇಟನೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯ, ಆಡಿಯೋ ರೆಕಾರ್ಡ್ ನಳಿನ್ ಕುಮಾರ್ ಕಟೀಲ್ ಮಾಡಿಸಿರ್ಬೇಕು, ಇಲ್ಲ ಬಸವರಾಜ ಬೊಮ್ಮಾಯಿ ಮಾಡಿಸಿರ್ಬೇಕು, ಇಲ್ಲಾಂತಂದ್ರೆ ಲಕ್ಷ್ಮಣ ಸವದಿ ಆಡಿಯೋ ರೆಕಾರ್ಡ್ ಮಾಡಿರಬೇಕು ಅಂತೇಳಿ ಬಿಜೆಪಿಗೆ ತಿರುಗೇಟನೆ ಕೊಟ್ಟಿದ್ದಾರೆ. ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತೇಳಿ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ. ದಿವಾಳಿ ಆಗಿರೋದು ಬಿಜೆಪಿ, ಅದಕ್ಕೆ ಅವ್ರು ಏನಾಗ್ಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ಯಡಿಯೂರಪ್ಪನವರು ಹೇಳ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ರೆಕಾರ್ಡ್ ಮಾಡಿರೋರು ಯಾರು? ಬಿಜೆಪಿಯವರೇ. ಅಲ್ಲಿದ್ದವ್ರು ಯಾರಪ್ಪ ಕೋರ್ ಕಮಿಟಿನಲ್ಲಿ? ಇಲ್ಲ ನಳಿನ್ ಕುಮಾರ್ ಮಾಡಿರಬೇಕು, ಇಲ್ಲ ಸೌದಿ ಮಾಡಿರಬೇಕು, ಇಲ್ಲವರೇ ಇವನು ಎಂತವನು ಬೊಮ್ಮಾಯಿ ಮಗ ಮಾಡಿರಬೇಕು. ಇವ್ರು ಇದ್ದವರಲ್ಲ, ಅವರೇ ಅಲ್ವಾ? ಈಗ ಇದ್ದವ್ರು ಮೂರು ಜನ ಕದ್ದವ್ರು ಯಾರಪ್ಪ? ಅವರೇ. ಸೊ ಅವ್ರು ಅವರು ಮಾಡಿಬಿಟ್ಟು ಟಿ ವಿ ಚಾನಲ್ ಕೊಟ್ಟವ್ರು ಯಾರು? ಅವರೇ. ಸತ್ಯ ಹೊರಬಂದಿದ್ದದ ಯಾರಿಂದ? ಅವರಿಂದಲೇ. ಈ ಸಿಗಾಕಾಗ್ಬಿಟ್ಟವ್ರೆ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಈಗ ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಮೊದಲು ನಾನು ಮಾತಾಡಿರೋದು ನಿಜ ಅಂತ ಹೇಳಿದ್ರು. ಆಮೇಲೆ ದೆಲ್ಲಿಯವರು ಬೈದ ಮೇಲೆ ಉಲ್ಟಾ ಆಗ್ಬಿಟ್ರು ನಿನ್ನೆ. ಸೊ ಯಡಿಯೂರಪ್ಪನವ್ರು ಸಿಗಾಕೊಂಡಿದ್ದಾರೆ ಪಾಪ. ನ್ಯಾಯಕ್ಕೆ ಹಾಕಿದ್ದೀವಿ ನಾವು ಕೋರ್ಟ್ನಲ್ಲಿ. ಇವತ್ತು ಕಪಿಲ್ ಸಿಬಾಲ್ ಅವರು ಮೆನ್ಷನ್ ಮಾಡಿದ್ದಾರೆ, ಅದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ, ಕೊಡ್ತಾ ಇದ್ದಾರೆ. ಯಾರು ಅದೇ ಸತ್ಯ ಹೇಳಿದ್ದಾರೆ, ಅದೇ ಕರೆಕ್ಟ್ ಅವ್ರು ಹೇಳಿರೋದು. ಎರಡೂವರೆ ತಿಂಗಳು ಅಮಿತ್ ಶಾ ಅವರೇ ಅವನ ಉಸ್ತುವಾರಿ ಎಲ್ಲ ಅವರೇ ನೋಡ್ಕೊಂಡಿದ್ದವ್ರು. ಸೆಕ್ಯೂರಿಟಿ ಕೊಟ್ಟು ಈಗ ಶ್ರೀಮಂತ್ ಪಾಟೀಲ್ ಅಂತ ಅವರು ಹಾರ್ಟ್ ಅಟ್ಯಾಕ್ ಅನ್ಕೊಂಡು ಮದ್ರಾಸ್ಗೆ ಹೋಗೋರೆ 300 ಚಿಲ್ಲರೆ ಕಿಲೋಮೀಟ್ರು. ಯಾರಾದರೂ ಹಾರ್ಟ್ ಅಟ್ಯಾಕ್ ಆದ 300 ಚಿಲ್ಲರೆ ಕಾರ್ಲು ಹೋಗಕ್ಕಾಗತ್ತೆ, ಅಲ್ಲಿ ಹೋಗೋರೆ. ಅಲ್ಲಿಂದ ಮತ್ತೆ ಬಾಂಬೆಗೆ ಹೋಗೋರೆ, ಅಲ್ಲೊಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಆರ್ಥೋಪೆಡಿಕ್ಕು ಇಲ್ಲ ಅಲ್ಲಿ, ಅಲ್ಲಿ ಆರ್ಥೋಪೆಡಿಕ್ ಕಾರ್ಡಿಯಾಕ್ ಯೂನಿಟ್ ಇಲ್ವೇ ಇಲ್ಲ ಅಲ್ಲಿ. ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅಲ್ಲಿ ಪೊಲೀಸ್ನವ್ರು ಬಂದೋಬಸ್ತ್ ಇಟ್ಟಿದ್ದಾರೆ. ಯಾರು ಇಟ್ಟವರು ಅದನ್ನು? ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ಸೊ ಇದು ಎಲ್ಲ ಈಗ ಅವ್ರು ಮಾಡಿರೋದು ಡಿಫೆಕ್ಷನ್, ಇಂಜಿನಿಯರ್ ಮಾಡಿರೋರೇ ಅವರು. ಇಟ್ ಈಸ್ BJP ವಿಚ್ ಈಸ್ ಇಂಜಿನಿಯರ್ಡ್ ದಿ ಡಿಫೆಕ್ಷನ್ ಆಫ್ ಕಾಂಗ್ರೆಸ್ ಆ್ಯಂಡ್ JDS MLS.